ಆಯ್ ಎವ್ರಿವನ್, ನಾನು ನಿಮ್ಮ ಸಿನಿಮಾ ಲವರ್. ಇವತ್ತಿಗೇನೆಂದರೆ ರಾಬರ್ಟ್ನ ಟೂ ಅಪ್ಡೇಟ್ ಇದೆ. ಆ ರಾಬರ್ಟ್ನ ಟೂ ಅಪ್ಡೇಟ್ ಏನಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಕನ್ನಡಿಗರನ್ನು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಾಗಿ ಒಂದು ಡಿ ಬಸ್ ಅಭಿಮಾನಿಗಳಿಗೆ ಒಂದು ಟೂ ನ್ಯೂಸ್ ಇದೆ, ಒಂದು ಗುಡ್ ನ್ಯೂಸು, ಒಂದು ಬ್ಯಾಡ್ ನ್ಯೂಸು. ಅದರಲ್ಲಿ ಮೊದಲು ಯಾವುದು ಹೇಳಿ ಅಂತ ಯೋಚನೆ ಮಾಡ್ತಿದ್ದೀನಿ. ಗುಡ್ ನ್ಯೂಸ್ ಹೇಳ, ಬ್ಯಾಡ್ ನ್ಯೂಸ್ ಹೇಳ. ಒಂದು ಗುಡ್ ನ್ಯೂಸ್ ಹೇಳ ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಗುಡ್ ನ್ಯೂಸ್ ಏನಂದರೆ, ರಾಬರ್ಟ್ ಟೀಸರು ಸದ್ಯದಲ್ಲಿ ರಿಲೀಸ್ ಆಗಿದೆ. ರಾಬರ್ಟ್ ಟೀಸರು ಆವಾಗ ಬರುತ್ತೆ, ಇವಾಗ ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಕಾಯ್ದು 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 ಸಾಕಾಗೋಯಿತು. ಟೀಸರು ಈಗಲೇ ಬರುತ್ತೆ ಅಂತ ಸಿನಿಮಾದ ತಂಡ ಅನೌನ್ಸ್ ಮಾಡಿದ್ದಾರೆ. ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಾ? ಸದ್ಯದಲ್ಲೇ ಸಿನಿಮಾ ತಂಡ ಅನೌನ್ಸ್ ಮಾಡಿರೋದು ಏನಂದರೆ, ಸದ್ಯದಲ್ಲೇ ರಾಬರ್ಟ್ ಟೀಸರ್ ಬರುತ್ತೆ ಅಂತ ಸಿನಿಮಾ ತಂಡ ಘೋಷಣೆ ಮಾಡಿದೆ. ಮತ್ತು ಸದ್ಯದಲ್ಲೇ ಅಂದರೆ ಯಾವಾಗ ಅಂತ ನೀವು ಕೇಳೋದಾದರೆ, ಈ ಕ್ರಿಸ್ಮಸ್ಸು, ಸಂಕ್ರಾಂತಿ, ನ್ಯೂ ಇಯರ್ ಒಳಗೆ ರಾಬರ್ಟ್ದು ಟೀಸರ್ ಬರುತ್ತೆ. ಡಿ ಬಸ್ ಅಭಿಮಾನಿಗಳು ಭಾಳ ಕಾತುರದಿಂದ ಕಾಯ್ತಾ ಇದ್ದೀರ ರಾಬರ್ಟು ನ್ಯೂಸು, ಟೀಸರ್ ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ ಅಂತ. ಅದರಲ್ಲಿ ನಾನು ಕೂಡ ಕಾಯ್ತಾ ಇದ್ದೆ ಟೀಸರ್ ಬರುತ್ತಾ ಬರುತ್ತಾ ಅಂತ. ಈಗ ಚಿತ್ರತಂಡ ಘೋಷಣೆ ಮಾಡಿದ್ದು ಡಿ ಬಸ್ ಅಭಿಮಾನಿಗಳು ಒಂದು ಸಂತಸ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೇ ಟೀಸರು ಲಾಂಚ್ ಆಗಲಿ, ಕಾಯ್ತಾ ಇರೋಣ. ನಾವು ಟೀಸರ್ಗಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೀಸರ್ ಆಗಿ ನಾನು ವೇಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಎರಡನೇದು ಬಂದುಬಿಟ್ಟು ಬ್ಯಾಡ್ ನ್ಯೂಸ್ ಬಂದುಬಿಟ್ಟು. ಬ್ಯಾಡ್ ನ್ಯೂಸ್ ಏನಂದರೆ, ಡಿ ಬಾಸ್ ಅವರ ರಾಬರ್ಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಾಬರ್ಟು ಯಾವಾಗ ಬರುತ್ತೆ ಅನ್ನೋ ಡೌಟ್ ಇತ್ತು. ಎಲ್ಲ ಅಂದ್ಕೊಂಡಂಗೆ ಕ್ರಿಸ್ಮಸ್ಗೆ ಬರುತ್ತೆ, ಜನವರಿಗೆ ಬರುತ್ತೆ ಅಂತ ಎಲ್ಲ ತಿಳ್ಕೊಂಡಿದ್ರು. ಆದರೆ ಅದು ಕೈ ಚಾಚಿ ಹೋಯ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏನಂದರೆ ಸಿನಿಮಾ ಚಿತ್ರತಂಡ ಘೋಷಣೆ ಮಾಡಿದ್ದು ಸದ್ಯಕ್ಕಿಲ್ಲ ರಾಬರ್ಟ್ ದರ್ಶನ, ರಾಬರ್ಟ್ ದರ್ಶನ ಸದ್ಯಕ್ಕಿಲ್ಲ. ರಾಬರ್ಟ್ ಏನಾಯಿತು, ರಾಬರ್ಟ್ ಏನಾಯಿತು ಅಂದರೆ, ರಾಬರ್ಟ್ ಸಿತ್ತ ಸಿನಿಮಾ ಸ್ವಲ್ಪ ಲೇಟ್ ರಿಲೀಸ್ ಆಗೋದು. ಇನ್ನೊಂದು 4 ತಿಂಗಳು ಕೂಡ ನೀವು ಕಾಯಬೇಕು, ಅಭಿಮಾನಿಗಳು ಎಲ್ಲರೂ ಕಾತರದಿಂದ ಕಾಯಬೇಕು. ಇನ್ನು ಚಿತ್ರತಂಡ ಘೋಷಣೆ ಮಾಡಿದ್ದು, ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಡೀತಾ ಇರೋದ್ರಿಂದ ಟೀಸರ್ಗೋಸ್ಕರ ವರ್ಕ್ ನಡೀತಾ ಇದೆ. ಟೀಸರ್ ಸದ್ಯದಲ್ಲೇ ಬರುತ್ತೆ, ಆದರೆ ಸಿನಿಮಾ ಭಾಳಷ್ಟು ಲೇಟ್ ಆಗುತ್ತೆ ಅಂತ ಚಿತ್ರತಂಡ ಘೋಷಣೆ ಮಾಡಿದೆ. ಯಾವಾಗ ಅಂದರೆ ಇನ್ನೊಂದು 4 ತಿಂಗಳು, ಅಂದರೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಚಿತ್ರ ಸಿನಿಮಾ ಬರ್ಬೋದು ಅಂತ. ಈಗಾಗಲೇ ಕೋವಿಡ್ ಲಾಕ್ಡೌನಿಂದ ಭಾಳಷ್ಟು ಲಾಸ್ ಆಗಿದೆ. ಸಿನಿಮಾನ ಓ ಟಿ ಟಿ ಪ್ಲಾಟ್ಫಾರ್ಮಿಗೆ ಕೊಡೋದು ಬೇಡ ಅಂತ ಆಲ್ರೆಡಿ ಉಮಾಪತಿ ಶ್ರೀನಿವಾಸ ಹೇಳಿದ್ದಾರೆ. ನಂತರ ಬಂದುಬಿಟ್ಟು ಈ ಸಿನಿಮಾ ಇನ್ನೊಂದು 4-5 ತಿಂಗಳು ಲೇಟ್ ಆಗುತ್ತೆ. ಇದರಿಂದ ಡಿ ಬಸ್ ಅಭಿಮಾನಿಗಳಿಗೆ ಭಾಳಷ್ಟು ಬೇಜಾರಾಗಿದೆ ಅಂತ ಅನ್ಕೋತೀನಿ. ಸದ್ಯ ಸಿನಿಮಾ ಲೇಟಾಗಿ ಬಂದರೂ ಒಂಥರ ಲೇಟಾಗಿ ಬಂದುಬಿಟ್ಟು ಲೇಟೆಸ್ಟಾಗಿ ಇಟ್ಟುಕೊಟ್ರು, ಇಟ್ಟಾಗಲಿ ಒಳ್ಳೆ ಸಿನಿಮಾ ಮೂಡ್ ಬರಲಿ ಅಂತ ಅನ್ಸ್ಕೊ ಮೂಡ್ ಬರುತ್ತೆ ಅಂತ ಕಾಯ್ತೋರಿಂದ ಕಾಯ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿ ಬಸ್ ಫ್ರೆಂಡ್ಸು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಪ್ಪ, ಸಬ್ಸ್ಕ್ರೈಬ್ ಆಗಿ.